ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕನ್ನಡ ವ್ಲಾಗ್ಸ್. ಇವತ್ತು ವೆಜ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಮಿಕ್ಸಿ ಜಾರ್ಗೆ ಬ್ಯಾಡಿಗೆ ಮೆಣಸಿನ್ಕಾಯಿನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಒಂದು 3 ಅವರು ಹಾಕೋತಾ ಇದ್ದೀನಿ. ಇದು ಕಲರ್ಗೋಸ್ಕರ ಹಾಕೋ ಥರದ್ದು, ಬಿರಿಯಾನಿ ರೆಡ್ ಕಲರ್ ಆಗಿ ಚೆನ್ನಾಗಿ ಬರಲಿ ಅಂತ. ಟೀ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕಾಯಿ ತುರಿ ಹಾಕೋತಾ ಇದ್ದೀನಿ. ಇಷ್ಟು ನುಣ್ಣು ರುಬ್ಕೋತೀನಿ. ಇಷ್ಟು ನುಣ್ಣು ರುಬ್ಕೊಂಡಿದ್ದೀನಿ. ಬಿರಿಯಾನಿಗೆ ನಮ್ಗೆ ಯಾವ ತರಕಾರಿ ಇಷ್ಟನೋ ಆ ತರಕಾರಿನೆಲ್ಲ ಹೆಚ್ಚಿಟ್ಕೋಬೇಕು. ಬೀನಿಸು, ಕ್ಯಾರೆಟ್ಟು, ಆಲೂಗೆಡ್ಡೆ, ಹಸಿ ಬಟಾಣಿ, ಗೆಡ್ಡೆಕೋಸು ಇಷ್ಟನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ವಿ ಅದನ್ನು ಈ ತರಕಾರಿಗೆ ಸೇರಿಸ್ಕೊತಾ ಇದ್ದೀನಿ. ಮೊಸರು ಹಾಕೋತಾ ಇದ್ದೀನಿ. ಸ್ವಲ್ಪ ಸೋಂಪು ಕೊಳಾಕೋತಾ ಇದ್ದೀನಿ, ಒಂದು 1/2 ಸ್ಪೂನಷ್ಟು. ಹಸಿಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು ಧನಿಯಾ ಪೌಡ್ರು, ಒಂದು ಸ್ಪೂನಷ್ಟು ಬಿರಿಯಾನಿ ಮಸಾಲ, ಸ್ವಲ್ಪ ಕಸ್ತೂರಿ ಮೇಥಿ, ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಈರುಳ್ಳಿನ ಸಣ್ಣ ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡು ಬ್ರೌನ್ ಕಲರ್ ಆಗಿ ಫ್ರೈ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೇಕಾದರೆ ಪನ್ನೀರ್ ಕೂಡ ಸೇರಿಸ್ಕೋಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಮೊಸರು ಹಾಕಿರೋದ್ರಿಂದ ನಿಂಬೆಹಣ್ಣಿನ ರಸ ಹಾಕೋ ಅವಶ್ಯಕತೆ ಇಲ್ಲ, ಬೇಕಾದರೆ ಹಾಕೋಬೋದು ನಿಂಬೆಹಣ್ಣಿನ ರಸ ಕೂಡ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ, ಒಂದು 10 ನಿಮಿಷ ಇದು ಮ್ಯಾರಿನೇಟ್ ಆಗಲಿ. ಕುಕ್ಕರ್ಗೆ ಎಣ್ಣೆ ಹಾಕೋತಾ ಇದ್ದೀನಿ, ಸ್ವಲ್ಪ ಇದಕ್ಕೆ ಜಾಸ್ತಿ ಎಣ್ಣೆನೆ ಹಾಕೋಬೇಕು. ಬಿರಿಯಾನಿ ಅಂದಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಚಕ್ಕೆ, ಲವಂಗ, ಏಲಕ್ಕಿ, ಕಪ್ಪು ಏಲಕ್ಕಿ, ಪಲಾವ್ ಎಲೆ, ಜಾಪತ್ರೆ, ಅನಾನಸುವ, ಜೀರಿಗೆ ಇಷ್ಟನ್ನು ತೊಗೊಂಡಿದ್ದೀನಿ. ಇಷ್ಟನ್ನು ಕೂಡ ನಾನು ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ಈರುಳ್ಳಿ, ಕರಿಬೇವು ಹಾಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ, ಸ್ವಲ್ಪ ಬ್ರೌನಿಶ್ ಬರೋವರೆಗೂ ಫ್ರೈ ಆಗಬೇಕು, ಅವಾಗ ಚೆನ್ನಾಗಿರುತ್ತೆ. ಟೊಮೊಟೊ ಹಾಕೋತಾ ಇದ್ದೀನಿ, 1-2 ಟೊಮೊಟೊ. ತರಕಾರಿನೆಲ್ಲ ಮಸಾಲೆ ಹಾಕಿ ಏನು ಮ್ಯಾರಿನೇಟ್ ಮಾಡಿದ್ವಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಕುಕ್ಕರ್ಗೆ. ನಾನಿವತ್ತು ಬಿರಿಯಾನಿನ ರೆಡ್ ಕಲರಲ್ಲಿ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು, ಎಣ್ಣೆ ಎಲ್ಲ ತೇಲ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ ಹೋಗೋವರೆಗೂ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಸೇರಿಸ್ತಾ ಇದ್ದೀನಿ, ತರಕಾರಿ ಎಲ್ಲ ಉಪ್ಪಿಡಿಲಿ ಅಂತ. ಉಪ್ಪು ಹಾಕಿದ್ಮೇಲೂ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ.
ನೋಡಿ ಈ ರೀತಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿರಬೇಕು, ಆವಾಗ ಹಸಿ ಸ್ಮೆಲ್ ಎಲ್ಲ ಹೋಗಿರುತ್ತೆ. ಈ ರೀತಿ ಮೇಲೆಲ್ಲ ಎಣ್ಣೆ ತೇಲ್ ಬರಬೇಕು. ಇವಾಗ ಅಕ್ಕಿ ಹಾಕ್ಕೊಳ್ಳೋಣ. ಅಕ್ಕಿ ಹಾಕೊಂಡಾದ್ಮೇಲೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ನಾನು. ಇಲ್ಲಿ ಎರಡು ಗ್ಲಾಸ್ ಹಾಕ್ಕೊಂಡಿದ್ದೀನಿ ನನ್ನ ಅಕ್ಕಿನ. ನಾನು ಒಂದು ಮೂರುವರೆ ಗ್ಲಾಸ್ ಅಷ್ಟು ನೀರು ಹಾಕ್ಕೋತೀನಿ. ಬಿಸಿನೀರನ್ನು ಹಾಕೋತಾ ಇದ್ದೀನಿ ನಾನು. ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಇಲ್ಲ ಅಂದ್ರೆ ಬೆಣ್ಣೆ ಹಾಕೋಬಹುದು. ಕಸ್ತೂರಿ ಮೇಥಿ ಹಾಕೋತಾ ಇದ್ದೀನಿ ಸ್ವಲ್ಪ. ಉಪ್ಪು ಖಾರ ಎಲ್ಲ ಸರಿಗಿದೆ ಅಂತ ಒಂದ್ಸತಿ ಚೆಕ್ ಮಾಡಿ ಒಂದು ವಿಷಲ್ ಬರ್ಕೊಂಡ್ರೆ ಸಾಕು. ಬಿಸಿ ಬಿಸಿ ಆದ ವೆಜ್ ಬಿರಿಯಾನಿ ರೆಡಿಯಾಗಿದೆ. ನೀವು ಒಂದ್ಸತಿ ಈ ರೀತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ.